ಬಿಜೆಪಿ ಪಾದಯಾತ್ರೆಗೆ ಪರ್ಮಿಷನ್ ಕೊಡೋದಿಲ್ಲ, ಕಾಲ್ನಡಿಗೆ ಹೆಸರಲ್ಲಿ ಜನರಿಗೆ ತೊಂದರೆ ಕೊಟ್ಟರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜೊತೆಗೆ ಬಿಜೆಪಿ ನಾಯಕರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಕಾನೂನು ಬಾಹಿರ ಕೆಲಸ ಮಾಡಿದ್ರೆ ಕ್ರಮವನ್ನು ಕೈಗೊಳ್ತೀವಿ ಅಂತ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ರೀತಿಯಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಪಾದಯಾತ್ರೆಗೆ ಪರ್ಮಿಷನ್ ಅಂತೂ ಇಲ್ಲ, ಹೋರಾಟ ಮಾಡೋದಕ್ಕೆ ನಮ್ಮ ಪರ್ಮಿಷನ್ ಇಲ್ಲ, ಅವ್ರು ಹೇಗೆ ಮಾಡ್ತಾರೆ ನಾವು ನೋಡ್ತೀವಿ ಅನ್ನೋದು ಹಠಾಯಿ. ಕಾಲ್ನಡಿಗೆ ಹೆಸರಲ್ಲಿ ಜನರಿಗೆ ಸಮಸ್ಯೆ ಆಗಬಾರದು ಅನ್ನುವಂಥ ಇವರ ಉದ್ದೇಶ. ಹೋರಾಟ ಇರಲಿ, ಜನಸಾಮಾನ್ಯರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗದೇ ಇರಲಿ ಅಂತೇಳಿ ನಿಮ್ಮ ಹೋರಾಟ ಹೇಗೆ ಬೇಕಾದರೂ ಇರಲಿ, ಹೋರಾಟಕ್ಕೆ ಯಾವುದೇ ರೀತಿಯಾಗಿ ಅಡ್ಡಿ ಇರೋದಿಲ್ಲ, ಆದರೆ ಜನಸಾಮಾನ್ಯರಿಗೆ ಜನರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರದು, ಒಂದು ವೇಳೆ ಕಾನೂನು ಬಾಹಿರ ಕೆಲಸ ಮಾಡಿದ್ರೆ ಕ್ರಮವನ್ನು ಕೈಗೊಳ್ತೀವಿ ಅಂತ ಪರಮೇಶ್ವರ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸರಿ, ಬಿಜೆಪಿ ಪಾದಯಾತ್ರೆ ಬಗ್ಗೆ ಅವರದೇ ಕೆಲವು ನಾಯಕರು ಅಪಸ್ವರ ಎತ್ತುತ್ತಾ ಇದ್ದಾರೆ. ಎಲ್ಲ ಅವ್ರ ಮನೆ ಅವ್ರನ್ನ ಸರ್ ಮಾಡಿಕೊಳ್ಳಿ, ಅವ್ರು ಮೊದಲು ನಮಗೆಲ್ಲ ಬುದ್ಧಿ ಹೇಳ್ತಾರಲ್ಲ, ಅವ್ರ ಮನೆ ಸರ್ ಮಾಡಿಕೊಳ್ಳಿ. ನಾವು ಅವರ ಪಕ್ಷದ ವಿಚಾರವಾಗಿ ನಾವೇನು ಮಾತಾಡಕ್ಕೆ ಹೋಗೋದಿಲ್ಲ. ಅವರು ಹೊಡೆದ ಮನೇನೋ ನಾಲ್ಕು ಬಾಗಿಲು ಐದು ಬಾಗಿಲು ಎಲ್ಲ ಹೇಳ್ತಾರಲ್ಲ, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಸರ್, ಆ ಬಾಂಗ್ಲಾದೇಶದವ್ರದ್ದು ಏನಾಯ್ತು ಸರ್? ಅದು ಬಾಂಗ್ಲಾದೇಶ ವಲಸಿಗ ಬಾಂಗ್ಲಾದೇಶರು ಇದಾರಲ್ಲ, ಅವ್ರ ಮೇಲೆ ಯಾವ ರೀತಿಯ ಕ್ರಮ ಆಗ್ತದೆ ಅಂತ? ಸರ್, ಯಾರು ಬಾಂಗ್ಲಾದೇಶಿಗರು ಅಂತೇಳಿ ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಬರ್ತಾರೆ ಅವರನ್ನ ಗುರುತಿಸ್ತೇವೆ. ಅವ್ರ ಹತ್ರ ಯಾವ ಸರಿ ಬಿಜೆಪಿ ಪಾದಯಾತ್ರೆ ಬಗ್ಗೆ ಅವರದೇ ಕೆಲವು ನಾಯಕರು ಅಪಸ್ವರ ಎತ್ತುತ್ತಾ ಇದ್ದಾರೆ. ಎಲ್ಲ ಅವ್ರ ಮನೆ ಅವ್ರನ್ನ ಸರ್ ಮಾಡಿಕೊಳ್ಳಿ, ಅವ್ರು ಮೊದಲು ನಮಗೆಲ್ಲ ಬುದ್ಧಿ ಹೇಳ್ತಾರಲ್ಲ, ಅವ್ರ ಮನೆ ಸರ್ ಮಾಡಿಕೊಳ್ಳಿ. ನಾವು ಅವರ ಪಕ್ಷದ ವಿಚಾರವಾಗಿ ನಾವೇನು ಮಾತಾಡಕ್ಕೆ ಹೋಗೋದಿಲ್ಲ. ಅವರು ಹೊಡೆದ ಮನೇನೋ ನಾಲ್ಕು ಬಾಗಿಲು ಐದು ಬಾಗಿಲು ಎಲ್ಲ ಹೇಳ್ತಾರಲ್ಲ, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಸರ್, ಆ ಬಾಂಗ್ಲಾದೇಶದವ್ರದ್ದು ಏನಾಯ್ತು ಸರ್? ಅದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.